ಕಾರಣದಿಂದ ಲಿಂಗಾಯತ ಅಧಿಕಾರಿಗಳ ಕಡೆಗಣನೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಶಾಮನೂರು ಶಿವಶಂಕರಪ್ಪ ಇನ್ನು ಈಶ್ವರ್ ಖಂಡ್ರೆ ಅಂದ್ರೆ ಅವರ ಒಂದು ಜಿದ್ದಿಗೆ ಈಶ್ವರ್ ಖಂಡ್ರೆ ಅವರೇ ಮದ್ದು ಅನ್ನೋ ಹಾಗಾಗಿದೆ ಲಿಂಗಾಯತ ಡ್ಯಾಮೇಜ್ ಕಂಟ್ರೋಲ್ ಗೆ ಮುಂದಾಗಿದೆ ಸರ್ಕಾರ ಶಾಮನೂರು ಅಸಮಾಧಾನ ಶಮನಕ್ಕೆ ಈಶ್ವರ್ ಖಂಡ್ರೆ ಹೆಗಲಿಗೆ ಹೊರಿಸಿದ್ದಾರೆ ಹೌದು ಸಮಾಧಾನ ಮಾಡ್ಕೊಂಡು ಬನ್ನಿ ಅಂತ ಈಶ್ವರ್ ಖಂಡ್ರೆ ಅವರು ಹೇಳಿದ್ದಾರೆ ನೋಡಿ ಕಾಂಗ್ರೆಸ್ ನಲ್ಲಿ ಮುಂಚೂಣಿಯಲ್ಲಿ ಇರುವಂತ ಒಬ್ಬ ಹಿರಿಯ ಲಿಂಗಾಯತ ನಾಯಕ ಅದು ಶಾಮನೂರು ಶಿವಶಂಕರಪ್ಪ ಹಿರಿಯ ನಾಯಕರು ಶಾಸಕರಿದ್ದಾರೆ ಮಾಜಿ ಸಚಿವರಿದ್ದಾರೆ ಇವರು ಕಿಡಿಕಾರಿದ್ರು ಇತ್ತೀಚಿಗೆ ಇವರು ಕೊಟ್ಟ ಒಂದು ಹೇಳಿಕೆ ಏನು ಸರಿಯಾಗಿ ನಡೆಸಿಕೊಳ್ಳತಾ ಇಲ್ಲ ಲಿಂಗಾಯತ ಅಧಿಕಾರಿಗಳನ್ನು ಕಡೆಗಣಿಸ್ತಾ ಇದೆ ಕಡೆಗಣಿಸಲಾಗ್ತಾ ಇದೆ ಕಾಂಗ್ರೆಸ್ ಸರ್ಕಾರದಿಂದ ಅಂತ ಒಂದು ಹೇಳಿಕೆಯನ್ನ ಕೊಡ್ತಾರೆ ಅದಾದ ಮೇಲೆ ಇದು ದೊಡ್ಡ ರಾಜ್ಯ ಮಟ್ಟದಲ್ಲೇನೇ ಚರ್ಚೆ ಆಗುತ್ತೆ ಇದು ಯಾಕಂದ್ರೆ ಸಮುದಾಯಗಳ ವಿಚಾರ ಅಂತ ಬಂದಾಗ ಅಷ್ಟು ಲೈಟರ್ ವೇ ಅಲ್ಲಿ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ ಕಾಂಗ್ರೆಸ್ ವಿರುದ್ಧ ಕಾಂಗ್ರೆಸ್ ನಾಯಕರೇ ಮಾತಾಡ್ತಾರೆ ಅಂತ ಅಂದಾಗ ಕಾಂಗ್ರೆಸ್ ಗೆ ಒಂದು ರೀತಿಯಾಗಿ ಇದು ನುಂಗಲಾರದ ತುತ್ತಾಗಿ ಅಂತ ಪರಿಣಮಿಸಿದೆ ಸೋ ಹಾಗಾಗಿ ಇದನ್ನ ಕಡಿಮೆ ಮಾಡಬೇಕು ಈ ಡ್ಯಾಮೇಜ್ ಅನ್ನ ಕಡಿಮೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇದೀಗ ಈಶ್ವರ್ ಖಂಡ್ರೆ ಅವರನ್ನ ಖುದ್ದು ಕಳಿಸಿದ್ದಾರೆ ಹೋಗಿ ಮಾತಾಡ್ಕೊಂಡು ಬನ್ನಿ ಈ ಒಂದು ಸಮಸ್ಯೆಗೆ ಮುಲಾಮ್ ಹಚ್ಚಿ ಅಂತ ಹೇಳಿ ಈಶ್ವರ್ ಖಂಡ್ರೆ ಅವರ ಹೆಗಲಿಗೆ ಹೊರಿಸಿದ್ದಾರೆ ಡ್ಯಾಮೇಜ್ ಕಂಟ್ರೋಲ್ ಗೆ ಮುಂದಾಗಿದೆ ಲಿಂಗಾಯತ ಡ್ಯಾಮೇಜ್ ಕಂಟ್ರೋಲ್ ಗೆ ಮುಂದಾಗಿದೆ ರಾಜ್ಯ ಸರ್ಕಾರ ಕಾಂಗ್ರೆಸ್ ನಿಂದ ಲಿಂಗಾಯತ ಅಧಿಕಾರಿಗಳ ಕಡೆಗಣನೆ ಮಾಡುತ್ತಿದ್ದಾರೆ ಅಂತ ಶಾಮನೂರು ಶಿವಶಂಕರಪ್ಪ ಅವರ ಕೊಟ್ಟ ಒಂದು ಹೇಳಿಕೆಯಿಂದ ಕಾಂಗ್ರೆಸ್ ಗೆ ದೊಡ್ಡ ಮಟ್ಟದಲ್ಲೇನೇ ಡ್ಯಾಮೇಜ್ ಆಗಿದೆ ಅಂತ ಹೇಳಬಹುದು ಬಿಜೆಪಿ ಅವರಿಗಂತೂ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಈ ಲೋಕಸಭೆ ಚುನಾವಣೆ ಹೊತ್ತಿನಲ್ಲಿ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಒಂದು ದೊಡ್ಡ ಅಸ್ತ್ರವಾಗಿತ್ತು ಹಾಗಾಗಿ ಈಶ್ವರ್ ಖಂಡ್ರೆ ಅವರು ಯಾವ ರೀತಿ ಈ ಪರಿಸ್ಥಿತಿ ನಿಭಾಯಿಸುತ್ತಾರೆ ಅನ್ನೋದನ್ನ ನೋಡಬೇಕಾಗುತ್ತೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ